ರಾಜ್ಯದಲ್ಲಿ ವಕ್ಫಾಸ್ತಿಯ ಕಿಚ್ಚೇನಿದೆ ಅದು ಆರುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ದಿನಕ್ಕೊಂದು ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ದಿನಕ್ಕೆ ಇದರಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಘಟಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ತಿಮ್ಮಸಂದ್ರ ಗ್ರಾಮದ ವಿವಾದಿತ ವಕ್ಫಾಸ್ತಿ ವಿವಾದದ ವಿಚಾರವಾಗಿ ರೈತರ ಮೇಲೆ ಪ್ರಕರಣ ದಾಖಲಿಸಿ ಟ್ರ್ಯಾಕ್ಟರನ್ನು ವಶಪಡಿಸಿಕೊಂಡಿದ್ರಲ್ಲ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಬಿಜೆಪಿ ಹೋರಾಟ ನಡೆಸಲಿಕ್ಕೆ ಚಿಂತನೆ ನಡೆಸಿದೆ. ಮಾಜಿ ಸಂಸದ ಮುನಿಸ್ವಾಮಿ ನೇತೃತ್ವದಲ್ಲಿ ರೈತರ ಪರವಾಗಿ ಪಾದಯಾತ್ರೆ ಮಾಡಲಿಕ್ಕೆ ತಯಾರಿಯಾಗಿದೆ. ಚಿಂತಾಮಣಿ ನಗರದಿಂದ ವಿವಾದಿತ ಸ್ಥಳದವರೆಗೂ ಕೂಡ ಪಾದಯಾತ್ರೆಗೆ ತಯಾರಿಯಾಗಿದ್ದು, ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿ ರವೀಂದ್ರ ಅವರು, ಎಲ್ಲ ಜಮೀನುಗಳು ಮೂಲ ಫಕೀರಯ್ಯ ಇನಾಮ್ತಿ ಜಮೀನುಗಳಾಗಿವೆ. ರೈತರಿಗೆ ಅಧಿಕೃತವಾಗಿ ಮಂಜೂರಾತಿ ಆಗಿರುವ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ. ಈ ಜಾಗದ ವಿವಾದ 2002ರಿಂದಲೇ ಆರಂಭವಾಗಿದ್ದು, ಎಸಿ ನ್ಯಾಯಾಲಯ ಹಾಗೂ ಡಿಸಿ ನ್ಯಾಯಾಲಯ ಸೇರಿದಂತೆ ವಕ್ಫ್ ಮಂಡಳಿಯ ವಿಚಾರಣೆಗಳು ನಡೆದು ಇದು ವಕ್ಫ್ ಆಸ್ತಿ ಅಂತೇಳಿ ಆದೇಶವಾಗಿದೆ. ಈ ಆದೇಶಗಳ ವಿರುದ್ಧ ಈಗಾಗಲೇ ರೈತರು ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಿಕೊಂಡಿದ್ದು, ನ್ಯಾಯಾಲಯದ ತೀರ್ಪಿನ ಮೇರೆಗೆ ನಿಯಮಾನುಸಾರ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಕಾರ ಎಸಿಯವರ್ ಕೋರ್ಟ್ ಆಯಿತು, ಎಸಿಯವರ್ ಕೋರ್ಟ್ನಲ್ಲಿಂದ ಡಿಸಿ ಕೋರ್ಟಿಗೆ ಬರ್ತಾರೆ, ಡಿಸಿ ಕೋರ್ಟ್ನಿಂದ ವಕಫ್ ಟ್ರಿಬ್ಯುನಲ್ಗೆ ಹೋಗುತ್ತೆ, ವಕಫ್ ಟ್ರಿಬ್ಯುನಲಲ್ಲೂ ಕೂಡ ಆರ್ಡರ್ ಆಗುತ್ತೆ. ಈಗ ಅದ್ರ ವಿರುದ್ಧನೇ ಮೊನ್ನೆ ಉಚ್ಚ ನ್ಯಾಯಾಲಯದಲ್ಲಿ ಇದು ಪ್ರಕರಣ ದಾಖಲಾಗಿರೋದು. ಹಾಗಾಗಿ ಈ ಪ್ರಕರಣ ಏನಿದೆ ಇದು ಹೊಸದಾಗಿ ಎಂಟ್ರಿ ಮಾಡಿರ್ತಕ್ಕಂಥದ್ದು ಅಲ್ಲ, ಗೊತ್ತಾಯ್ತಲ್ಲ, ಹೊಸ ಸೃಷ್ಟಿ ಅಲ್ಲ, ಹೊಸದಾಗಿ ಯಾವುದನ್ನು ಆದೇಶ ಮಾಡಿದ್ದಲ್ಲ, ಹೊಸದಾಗಿ ಯಾರಿಗೂ ನಾವು ನೋಟಿಸ್ ಕೊಟ್ಟಿದ್ದು ಅಲ್ಲ ಅಂತಕ್ಕಂಥ ಒಂದು ಸ್ಪಷ್ಟೀಕರಣವನ್ನು ನಾನು ನಿಮ್ಮ ಮೂಲಕ ಜನರಿಗೆ ಸಾರ್ವಜನಿಕರಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾರು ಆಕ್ಯುಪೆನ್ಸಿ ಮಾಡ್ಕೊಂಡಿರ್ತಾರೆ ಅವರಿಗೆ ಆಕ್ಯುಪೆನ್ಸಿ ರೈಟ್ಸ್ ಪಡ್ಕೊಳ್ಳೋದಕ್ಕೋಸ್ಕರ ಒಂದು ಅಪ್ಲಿಕೇಶನ್ ಹಾಕೊಳ್ಳೋಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ತದೆ. ಬಟ್ ನಮ್ಮಲ್ಲಿ ಆಕ್ಯುಪೆನ್ಸಿ ರೈಟ್ಸ್ಗೋಸ್ಕರ ಈ ವಕ್ಫ್ ಟ್ರಿಬ್ಯುನಲ್ ಆರ್ಡರ್ ಓದಿದ್ರು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಅದರಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ, ನಮ್ಮ ಎ ಸಿ ಡಿ ಸಿ ಆರ್ಡರಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ, ಯಾರೂ ಕೂಡ ಇನಾಮ್ ಲ್ಯಾಂಡ್ಸ್ಗೆ ಅಪ್ಲಿಕೇಶನ್ ಹಾಕ್ಕೊಂಡಿಲ್ಲ. ಅದಾದಿರೋದಕ್ಕೆ ಅದಾದಮೇಲೆ ರೀಗ್ರ್ಯಾಂಟು ಯಾರಿಗೂ ಆಗದೇ ಇರೋದ್ರಿಂದ ಈಗ ನಡೆದಿರೋಂಥ ಟ್ರಾನ್ಸಾಕ್ಷನ್ಸ್ ಏನೇ ಇರ್ಬೋದು, ಅಟ್ ದ ಎಂಡ್ ಆಫ್ ದ ಡೇ ಈಗ ಎ ಸಿಯವ್ರ ಆದೇಶ ಮಾಡಿದ ಮೇಲೆ ಈಗ ನಿಂತಿರೋಂಥ ಆದೇಶ ಎ ಸಿಯವ್ರ ಆದೇಶದ ಮೇಲೆ ಅವ್ರು ವಜಾ ಇದಕ್ಕೆ ಡಿ ಸಿಯವ್ರಿಗೆ ಅಪೀಲ್ ಹೋದಾಗ ಅಪೀಲ್ ರಿಜೆಕ್ಟ್ ಆಗಿದೆ. ಇವಾಗ ಸ್ಟ್ಯಾಂಡಿಂಗ್ ಆರ್ಡರ್ ನಮ್ಮ ಹತ್ರ ಇರೋದು ಎ ಸಿಯವ್ರ ಆರ್ಡ್ರು, ಅದಾದ ನಂತರ ವಕ್ಫ್ ಟ್ರಿಬ್ಯುನಲ್ ಆರ್ಡ್ರು.